ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಕ and welcome to my YouTube channel ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಎಲ್ಲಾದರೂ ಕನ್ಸಿರುತ್ತಲ್ಲ ಒಂದು ಕೆಲಸ ಶುರು ಮಾಡಿದ ಮೇಲೆ ಆ ಕೆಲಸದಲ್ಲಿ ಮುಂದೆ ಹೋಗಬೇಕು ಅಂತ ಜಿಮ್ ನಲ್ಲಿ ಈ ಸ್ಟೆಪ್ ಇಂದ ಈ ಸ್ಟೆಪ್ ಅಲ್ಲಿಂದ ಈ ಸ್ಟೆಪ್ ಅದರ ಹೆಜ್ಜೆಯಿಂದ ಹೆಜ್ಜೆ ಇಡ್ತಾ ಇರಬೇಕು ಅಂತ ನಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾರೆ ನನಗೆ ಯಾವಾಗಲೂ ಒಂದೇ ಸತಿ ಎತ್ತರಕ್ಕೆ ಹೋಗಿ ಆಮೇಲೆ ಬೀಳಬಾರದು ನಿಧಾನಕ್ಕೆ ಹೆಜ್ಜೆಯಿಂದ ಹೆಜ್ಜೆ ಮೇಲಕ್ಕೆ ಹೋಗ್ತಾ ಇದ್ರೆ ಒಂದು ಸ್ವಲ್ಪ ತೊದಲಿದ್ರು ಬಿದ್ರುನು ಆವಾಗ ನೋವು ಅಷ್ಟೊಂದು ಆಗಲ್ಲ ಅಂತ ಯಾಕಂದ್ರೆ ಕಷ್ಟಪಟ್ಟು ಮೇಲೆ ಹೋಗಿರ್ತೀವಲ್ಲ ಅದರ ಅನುಭವ ನಮಗಾಗಿರುತ್ತೆ ಅಂತ. ಸೊ ಫೈನಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಷ್ಟೊಂದು ದಿನ ಆಯಿತು ಇನ್ಫ್ಯಾಕ್ಟ್ 1 year ಆಯಿತು. ಫೈನಲಿ ಇವತ್ತು ನನ್ನದೇ ಆದಂಥ ಒಂದು ಪುಟ್ಟ ಕನಸಿನ ಯೂಟ್ಯೂಬ್ ಸ್ಟುಡಿಯೋ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ನಾವಿರೋದು 2 bedroom ಮನೆ ಆಯ್ತಾ. ಈ ಬೆಡ್ರೂಮ್ ಒಂದಿದೆ ಇನ್ನೊಂದು ನಮ್ಮ ಬೆಡ್ರೂಮ್ ಇದೆ. ಸೊ ನಿಮಗೆ ತೋರಿಸ್ತೀನಿ ಈ ಬೆಡ್ರೂಮ್ ಯಾವ ರೀತಿ ಇತ್ತು ಅದನ್ನ ಹೇಗೆ ಕ್ಲೀನ್ ಅಪ್ ಮಾಡಿದೀನಿ ಅಂತ. ಸೊ ಫ್ಲಾಶ್ ಬ್ಯಾಕ್ ಬಿಗಿನ್ಸ್. ನಮ್ಮ ಬೆಡ್ರೂಮ್ ಈ ತರ ಇದೆ, ನಿಮಗೆ ಎಲ್ಲ ಆಂಗಲ್ ಇಂದನೂ ತೋರಿಸ್ತಾ ಇದ್ದೀನಿ ನಾನು. ಇದನ್ನ ನಾವು ಬಂದಾಗಿಂದ ಯೂಸ್ ಮಾಡಿದ್ದೇ ಇಲ್ಲ, ಬಟ್ ಇಟ್ಸ್ ವೆರಿ ಸ್ಪೇಷಿಯಸ್. ಈ ಬೆಡ್ ನ ಫಸ್ಟ್ ಹೊರಗಡೆ ಶಿಫ್ಟ್ ಮಾಡಬೇಕು ಬಿಕಾಸ್ ಈ ಬೆಡ್ರೂಮ್ ಅಲ್ಲಿ ನಾವು ಯೂಸ್ ಮಾಡೋದೇ ಇಲ್ಲ ಏನನ್ನು. ಸೊ ಇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ನಮಗೆ. ಸೊ ಇದನ್ನ ಹೊರಗಡೆ ಸಾಕ್ಸೋಣ. ಫೈನಲಿ ವಿ ಆರ್ ಡನ್ ಆ್ಯಂಡ್ ಕ್ಲೀನ್ ಮಾಡಬೇಕು. ಮಾಡಿದ ತಕ್ಷಣ ಯಪ್ಪ ಈ ಕಾಟಡಿಯಲ್ಲಿ ಧೂಳಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿದ್ಮೇಲೆ ರೂಮ್ ನೋಡಿದ್ನಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅಮೇಝಿಂಗ್ ರಿಸಲ್ಟ್. ನಿಮಗೂ ಇಷ್ಟನ ಕ್ಲೀನಿಂಗ್ ಮಾಡೋದಂದರೆ ನನಗೊಂದು ಥೆರಪಿ ಮಾಡಿದ ಥರ. ಮನೆ ಕ್ಲೀನ್ ಆದರೆ ಮೈಂಡ್ ಕೂಡ ಕ್ಲೀನಾಗಿ ಫ್ರೆಶ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ರೂಮ್. ಸೊ ನೋಡ್ಕೊಂಡು ಬಂದ್ರಲ್ವಾ, ಎಂಟ್ರಿ ಆಗಿದ ತಕ್ಷಣ ಇದು ನಮ್ಮ ಫಸ್ಟ್ ಬೆಡ್ರೂಮ್. ಇಲ್ಲಿ ಒಂದು ದೇವ್ರ ಮನೆನ ಮಾಡಿದ್ದೀವಿ, ಹಾಗೆಯೇ ಇಲ್ಲಿ ಬೆಡ್ ಯೂಸ್ ಇಲ್ಲ ನಮಗೆ ಏನಕ್ಕೆ ಬೇಕು ಅಂತ. ಸೊ ಅದನ್ನೆಲ್ಲ ವಾಪಸ್ ಕೊಟ್ಟು ಬೇಡ ನಮಗೇನು ಅಂತ. ಸೊ ಒಂದು ಕಬರ್ಡ್ ಸ್ಪೇಸ್ ಇದೆ, ಅದ್ರ ಜೊತೆಗೆ ಒಂದು ಹಾಲ್ ಏರಿಯಾ ಇದೆ. ಅದ್ರಲ್ಲಿ ಇವಾಗ ನೀವು ಸ್ವಲ್ಪ ಏನೇನೋ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸ್ಟುಡಿಯೋ ಸೆಟಪ್ ಅಂತ ನಾನು ತಂದಿರುವಂಥ ಐಟಮ್ಸ್. ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿಲ್ಲ ಬಿಕಾಸ್ ಈ ಸ್ಟುಡಿಯೋ ಸೆಟಪ್ ಏನೇ ಇದ್ರು ನನ್ನ ಬರುವಂಥ ಇನ್ಕಮ್ ಇಂದಾನೆ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀನಿ. ಸೊ ಸ್ಟುಡಿಯೋ ಲೈಟ್ಸ್ ಇದೆ. ಇವತ್ತು ನಾನು ಇದೆಲ್ಲ ಸೆಟಪ್ ಮಾಡೋ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಯೂಟ್ಯೂಬರ್ಗೆ ಏನದು ರಿಂಗ್ ಲೈಟ್ಸ್, ಅದು ನನಗೆ ಆಲ್ರೆಡಿ ಬಂದಿದೆ. ನಾವು ದುಬೈಗೆ ಹೋಗಿದ್ವಲ್ಲ, ದುಬೈ ಶಾಪಿಂಗ್ ಫೆಸ್ಟಿವಲ್ ಅಲ್ಲಿ ಆಫರಲ್ಲಿ ಇತ್ತು ಆಯ್ತಾ, ಅದನ್ನು ತೋರಿಸ್ತೀನಿ. ಸೊ ಯಾ ದೀಪೋರ್ ಹೇಳ್ತಾ ಇದ್ರು ಇದು ನಮಗೆ ಅಲೇನಲ್ಲಿ 300 ದಿನಾಮ್ಸ್ ಅಂತ ಹೇಳ್ತಾ ಇದ್ರು, ವಿಚ್ ಇಸ್ ಆಲ್ಮೋಸ್ಟ್ 6,000. ಬಟ್ ಇದೇ ನಮಗೆ ದುಬೈಲಿ ಎಷ್ಟು ಅಂತ ಹೇಳಿದ್ರು, ಅಂದ್ರೆ 3,000 ರೂಪೀಸ್ಗೆ ಸಿಕ್ತು. ವೇಟ್ ಅಷ್ಟೊಂದು ಕಾಸ್ಟ್ಲಿನಾ ಅಂತ ಯೋಚನೆ ಮಾಡೋಕೆ ಇದು ದೊಡ್ಡ ರಿಂಗ್ ಲೈಟ್. ರಿಂಗ್ ಲೈಟ್ ಅಲ್ಲಿ ಪುಟ್ಟದು ದೊಡ್ಡದು ದೊಡ್ಡದು ಬರುತ್ತೆ. ಇದು ಅತ್ಯಂತ ದೊಡ್ಡ ರಿಂಗ್ ಲೈಟ್ ಸೈಜ್ ಅಲ್ವಾ ಬೇಬಿ? ಇಟ್ಸ್ ವೆರಿ ಬಿಗ್. ತಂದು ಇನ್ಫ್ಯಾಕ್ಟ್ 1 ವಾರ ಆಯ್ತು ಅನ್ಸುತ್ತೆ, ನಾವು ಓಪನೇ ಮಾಡಲಿಲ್ಲ. ಇದು ವೈರ್. ಓ ಮೈ ಗಾಡ್, ಇಷ್ಟು ದೊಡ್ಡ ರಿಂಗ್ ಲೈಟ್ ಇದು. ಹಾಕೋಣ. ಫೈನಲಿ ನಾನು ದೀಪು ಸೇರಿ ಇದನ್ನ ಇವಾಗ ಸೆಟ್ ಮಾಡ್ತಾ ಇದೀವಿ. ಇದು ತುಂಬಾ ದೊಡ್ಡದಿದೆ, ನನ್ನ ಹೈಟ್ ಕಿಂತನೂ ದೊಡ್ಡದಿದೆ. ಇನ್ಫ್ಯಾಕ್ಟ್ ಇನ್ನ ದೊಡ್ಡದಾಗುತ್ತೆ. ಇದು ಎಷ್ಟಾಗುತ್ತೆ ಬೇಬಿ ದೊಡ್ಡದು? 7 feet ಹತ್ತತ್ರ ದೊಡ್ಡದಿದೆ. ಸೊ ಇಟ್ ಇಸ್ ತುಂಬಾ ಎತ್ತರ ಇದೆ. ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ಇಟ್ ಫಾರ್ 3,000. ಅಮೆಝಾನ್ ಅಲ್ಲಿ ಸಿಗುತ್ತೆ, ಬಟ್ ಇಷ್ಟು ದೊಡ್ಡದಾಗಿ ಸಿಗಲ್ಲ. ಫೈನಲಿ ನನ್ನ ಹತ್ರ 3 ಸೆಟ್ ಅಪ್ ಸ್ಟುಡಿಯೋ ಲೈಟ್ ರೆಡಿ ಇದೆ. 2 ಮಾಮೂಲಿ ಲೈಟ್ಸ್, ಅದ್ರ ಜೊತೆಗೆ ಒಂದು ರಿಂಗ್ ಲೈಟ್. ಇದು ಆಕ್ಚುಲಿ ಸಾಫ್ಟ್ ಟಚ್ ಕೊಡುತ್ತೆ. ಸೊ ಸ್ಟುಡಿಯೋ ಲೈಟ್ ತುಂಬಾನೇ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮ್ಮ ಹತ್ರ ಲೈಟ್ಸ್ ಇಲ್ಲ, ಲೈಟ್ಸ್ ಬೇಕು ಅಂದ್ರೆ ಇದನ್ನ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಅಂಡ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದರಲ್ಲಿ 1, 2, 3 ಮೊಬೈಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಸೊ ಒಂದ್ಸಲ ಮೊಬೈಲ್ ಹಾಕ್ಬೋದು. ಅಂಡ್ ಇದು ಕೂಡ ಬೆಂಡ್ ಆಗುತ್ತೆ ಅಲ್ವಾ, ಯೂಶಲಿ ಒಂದಿರುತ್ತೆ, ಬಟ್ ಇದ್ರಲ್ಲಿ 3 ಇದೆ. ಮೇ ಬಿ ಇಟ್ ಇಸ್ ಸೋ ಗುಡ್. ಎಲ್ಲ ಬ್ಯೂಟಿ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಈ ತರ ಲೈಟ್ ಚೇಂಜ್ ಆಗ್ತಾ ಇದೆ. ಓ ವಾವ್ ವಾವ್, ಐ ಆಮ್ ಸೋ ಹ್ಯಾಪಿ. ಇವಾಗ ಹೇಗಿದೆ? ಬ್ರೈಟ್ ಆಗಿದೆ. ಈ ರಿಂಗ್ ಲೈಟ್ ಎದುರುಗಡೆ ಈ 2 ಲೈಟ್ ತುಂಬಾನೇ ಡಲ್ ಕಾಣಿಸ್ತಾ ಇದೆ. ಇನ್ನ ಒಂದ್ ಸ್ವಲ್ಪ ಡಾರ್ಕ್ ಅನ್ಸ್ಬೋದು ನಿಮ್ಗೆ, ಬಿಕಾಸ್ ನಾನು ಲೈಟ್ ಎಲ್ಲ ತುಂಬಾ ದೂರ ಇಟ್ಟಿದ್ದೀನಿ. ಈ ಜಾಗನ ನಾನು ಸೆಟಪ್ ಮಾಡ್ಬೇಕಲ್ಲ ಅದಕ್ಕೆ. ಹಾಗೆ ಈ ರೂಮ್ ಅಲ್ಲಿ 1, 2, 3, 4, 5 ಲೈಟ್ಸ್ ಇದೆ. ಆ ಲೈಟ್ಸ್ ಇದ್ರೂ ತುಂಬಾನೇ ಡಲ್ ಇದೆ ಬಿಕಾಸ್ ಅದರಲ್ಲೂ ಪುಟ್ ಪುಟ್ ಲೈಟ್ಸ್. ಎನಿವೇಸ್, ಕರೆಂಟ್ ಟು ದ ಪಾಯಿಂಟ್. ನಾನು ದೀಪು ಈಗ ಲೈಟ್ಸ್ ಎಲ್ಲ ಸೆಟ್ ಮಾಡೋದನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದೆಲ್ಲ ಇರಬೇಕು ಸ್ಟುಡಿಯೋ ಆದ್ಮೇಲೆ. ಇದೆಲ್ಲ ಚೆನ್ನಾಗಿರುತ್ತಲ್ಲ. सो ಕೆಲವು ಪುಟ್ ಪುಟ್ ಐಟಮ್ಸ್ ಇದೆ ಅದನ್ನ ಬೇಗ ನಾವು ಸೆಟಪ್ ಮಾಡ್ತೀವಿ ಸೆಟಪ್ ಮಾಡಿದ ತಕ್ಷಣ ನಿಮಗೆ ಒಂದು ಕ್ಲೋಸ್ ಅಪ್ ಶಾಟ್ಸ್ ನ ಗಂಡಿನವರ ತೋರಿಸ್ತೀವಿ ಟೆಸ್ಟ್ ಆಗಿತ್ತು ಅಲ್ಲಿದೆ ಇದು ನಾನು ಸ್ಟಾರ್ಟಿಂಗ್ ಬಂದಾಗ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬಟ್ ಇವಾಗ ಓವರ್ ಲುಕ್ ನೋಡಿದ್ರೆ ಇಟ್ಸ್ ಚೆನ್ನಾಗಿದೆ मरिया सूपर Fine, believe in your dreams. क्यूट ಆಗಿರೋದು ನಿದ್ದೆ ಮಾಡ್ತಾ ಇದ್ದಾರೆ ಏನು ನಗ್ತಾ ಇದೆಯಾ ಸುಂದರಿ ವಾವ್ ಹೀರೋಯಿನ್ ದಿಸ್ ಇಸ್ ದ ಹೀರೋಯಿನ್ ಆಫ್ ದ ಡೇ oops ಇಷ್ಟ ಕೂತಾಳೆ ಓಕೆ ದಟ್ಸ್ ನೈಸ್ and here is the last person okay you are very stylish ma and the last person okay nana puttu studio na puttu corners na nanu decor madidaitu hatra bani nivu salva torustini ಆ ಕಾರ್ನರ್ ನೋಡಿತಾ ಇತ್ತು ಇದೀಗ ಈ ಕಾರ್ನರ್ ಬಂದ್ರೆ ಇಲ್ಲೊಂದು ಚೆನ್ನಾಗಿರೋ ಮ್ಯಾಟ್ ಇದೆ ತುಂಬಾನೇ ತಿಕ್ ಇದೆ ಸ್ವಲ್ಪ ನೆಲದಲ್ಲಿ ಕೂತಾಗ ಫುಲ್ ಚಳಿ ಆಗುತ್ತಲ್ಲ ಸೋ ಈ ಮ್ಯಾಟ್ ಮೇಲೆ ಕೂತ್ರೆ ಇಟ್ಸ್ ಗೋನ್ ಟು ಬಿ ಕಂಫರ್ಟೇಬಲ್ ಅದರ ಜೊತೆಗೆ ಒಂದು ಪುಟ್ಟ ಸ್ಟೂಲ್ ಅಕಸ್ಮಾತ್ ಕೆಲವೊಂದ್ಸತಿ ಸ್ಟೂಲ್ ಮೇಲೆ ಕೂತ್ಕೋಬೇಕು ಅಂದ್ರೆ ಇದರ ಮೇಲೂ ಕೂತ್ಕೋಬಹುದು ಹಾಗೆ ಇಲ್ಲಿ ಬಂದ್ರೆ ಇದೊಂದು ಚೆನ್ನಾಗಿರೋಂತ ಟೇಬಲ್ ಇದೆ ಫುಲ್ ಗೋಲ್ಡನ್ ಶೇಡ್ ಅಲ್ಲಿ ಇದೆ ಅಂಡ್ ಗ್ಲಾಸ್ ಮಾತ್ರ ಸೂಪರ್ ಆಗಿದೆ ಅದರ ಮೇಲೆ ನಾನು ಒಂದು ವಾಸ್ ಇಟ್ಟಿದ್ದೀನಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಇದು ಗ್ಲಾಸ್ ಇಂದ ಮಾಡಿರುವಂತದ್ದು ಹಾಗೇನೇ ಒಂದು ಬ್ಯೂಟಿಫುಲ್ ಆಗಿರುವಂತ ಹೂ ಮೊಗ್ಗು ಇದು ಮೀಶೋದಿಂದ ತಗೊಂಡು ಬಂದಿರೋದು ಇದರ ಪ್ರೈಸ್ ನಿಮಗೆ ಆನ್ ಸ್ಕ್ರೀನ್ ಬರ್ತಾ ಇರುತ್ತೆ ಹಾಗೇನೇ ಇಲ್ಲಿ ಮೂರು ಮುದ್ದು ಆನೆ ಮರಿಗಳು ಒಂದು ದೊಡ್ಡದು ಒಂದು ಪುಟ್ಟದು ಇನ್ನೊಂದು ಪುಟ್ಟದು ಇದು ದೀಪು ಇದು ನಾನು ಇನ್ನ ಪುಟ್ಟ ದೀಪು ವೀಕು ಸೊ ಇಲ್ಲಿ ಮೂರು ಆನೆ ಮರಿ ಇದೆ ಇದನ್ನು ಕೂಡ ಮೀಶೋದಿಂದ ತಗೊಂಡು ಬಂದಿರೋದು ಹಾಗೇನೆ ಇಲ್ಲಿ ನೋಡಿ ಒಂದು ಪುಟಾಣಿ ಹುಡುಗಿ ಒಂದು ಬಾಸ್ಕೆಟ್ ಇಟ್ಕೊಂಡು ಹಿಂಗೆ ಮುದ್ದು ಮುದ್ದಾಗಿ ಕೂತಿದ್ದಾಳೆ ಅಂತ ಇದ್ರ ಒಳಗಡೆ ಹೂವು ಇಡ್ಬೋದು ಅಥವಾ ಇನ್ನೇನಾದ್ರೂ ನಾನು ಕ್ರಿಯೇಟಿವ್ ಆಗಿ ಐಟಮ್ಸ್ ಯೋಚನೆ ಮಾಡಿ ಇಡ್ಬೋದು ಸೊ ಅದನ್ನ ಇದ್ರ ಒಳಗಡೆ ಹಾಕ್ಬೋದು ದಟ್ಸ್ ವೆರಿ ಪ್ರಿಟಿ ಇದನ್ನ ಕೂಡ ನಾನು ಮೀಶೋಯಿಂದ ತಗೊಂಡು ಬಂದಿರೋದು ಹಾಗೇನೆ ಇಲ್ಲಿ ಒಂದು ಎಕ್ಸ್ಟ್ರಾ ಈ ತರದ ಆಂಟಿಕ್ ಜ್ಯುವೆಲ್ರಿ ಬಾಕ್ಸ್ ಇಟ್ಟಿದ್ದೀನಿ ಆಕ್ಚುಲಿ ನಾಟ್ ಆಂಟಿಕ್ ಜ್ಯುವೆಲ್ರಿ ಬಾಕ್ಸ್ ಬಟ್ ಅ ನಾರ್ಮಲ್ ಜ್ಯುವೆಲ್ರಿ ಬಾಕ್ಸ್ ಇದರಲ್ಲಿ ಏನಾದರೂ ಹಾಕಿಡ್ಬೋದು ಅಥವಾ ಜಸ್ಟ್ ಅಸ್ ಶೋ ಪೀಸ್ ಚೆನ್ನಾಗಿ ಕಾಣಿಸುತ್ತೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎರಡು ಕಾರ್ನರ್ಸ್ನ ತೋರಿಸೆ ಹಾಗೆಯೇ ಈ ಒಂದು ಸ್ಟೂಲ್ ನೋಡಿದ್ರೆ ಇದು ಕೂಡ ನಿಮಗೆ ಮೀಶೋದಲ್ಲಿ ಸಿಗುತ್ತೆ ಫಾರ್ ಅ ಗ್ರೇಟ್ ಪ್ರೈಸ್ ಅದರ ಪ್ರೈಸ್ ಕೂಡ ನಾನು ಹಾಕಿರ್ತೀನಿ ಮಿಸ್ ಮಾಡದೆ ಚೆಕ್ ಮಾಡಿ ಸೊ ನಾನು ನಿಮಗೆ ಒಂದು ಲಕ್ಸುರಿಯಸ್ ಸ್ಟುಡಿಯೋ ಟೂರ್ ಮಾಡಿಸಿಲ್ಲ ಇವತ್ತು ಎಂಟೈರ್ ಸ್ಟುಡಿಯೋ ಸೆಟಪ್ ಆದ ಫುಲ್ ಸ್ಟುಡಿಯೋ ಲುಕ್ ಖಂಡಿತವಾಗ್ಲೂ ತೋರಿಸ್ತೀನಿ ಬಟ್ ಸದ್ಯಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಈ ಒಂದು ರೂಮ್ನ ಸ್ಟುಡಿಯೋ ಥರ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ಆ್ಯಡ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೆಜ್ಜೆ ಇಡೋಣ ಅಂತ ಈ ಒಂದು ಕಾರ್ನರ್ನ ಆ ಒಂದು ಕಾರ್ನರ್ನ ಸೆಟಪ್ ಮಾಡಿದ್ದೀನಿ ಅಕಸ್ಮಾತ್ ನೀವು ಹೊಸ ಯೂಟ್ಯೂಬರ್ ಆಗಿದ್ರಲ್ಲಿ ಇದೊಂದು ಜಾಸ್ತಿ ಬಜೆಟ್ ಆಗಲೇ ಇಲ್ಲ ನಿಮಗೆ 1000ಕ್ಕಿಂತ ಕಮ್ಮಿ ಬಜೆಟಲ್ಲೇ ಇದಾಗೋಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಸೆಟಪ್ ಸೊ ನಾನೇನು ಕೂತಿದ್ದೀನಿ ಇದೆಲ್ಲಿದೆ ಕೆಳಗಡೆ ಕಂಫರ್ಟೇಬಲ್ ಆಗಿರೋಂಥ ಮ್ಯಾಟ್ರಸ್ ಇದೆ ಇನ್ನು ನಾನು ಏನು ಮಾಡ್ತೀನಿ ಬಟ್ಟೆ ಎಲ್ಲ ಹಾಕೊಂಡೆಲ್ಲ ನಿಮಗೆ ತೋರಿಸ್ತೀನಲ್ಲ ಔಟ್ಫಿಟ್ ಹಾಲ್ ಎಲ್ಲ ಅದೆಲ್ಲ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಸೆಟಪ್ ಇದ್ದಾಗ ನಾವು ಯೂಟ್ಯೂಬರ್ಸ್ ಆಗಿದ್ದಾಗ ನಮ್ಮ ಪ್ರೆಸೆಂಟೇಷನ್ ಅಷ್ಟೊಂದು ಚೆನ್ನಾಗಿರಬೇಕು ಹಾಗೇನೆ ನಿಮ್ಮ ಮನೆ ಇರುತ್ತೆ ಯೂಟ್ಯೂಬರ್ ಅಲ್ಲೇ ಇದ್ರು ಮನೇನ ಯಾವ ರೀತಿ ಚಿಕ್ಕ ಪುಟ್ಟದಾಗಿ ಕಮ್ಮಿ ಬಜೆಟಲ್ಲಿ ಸೆಟಪ್ ಮಾಡ್ಬೋದು ಅನ್ನೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಐ ಹೋಪ್ ತಿಳಿಸಿದ್ದೀನಿ ಆ್ಯಂಡ್ ಇದು ಮೀಶೋ ಬಗ್ಗೆ ನಾನು ಸುಮ್ಮನೆ ಹೊಗಳ್ತಾ ಇಲ್ಲ ಬಟ್ ಆನೆಸ್ಟ್ಲಿ ನಿಮಗೆ ಕಮ್ಮಿ ಬಜೆಟ್ನಲ್ಲಿ ಚೆನ್ನಾಗಿರೋಂಥ ಐಟಮ್ಸ್ ಬೇಕು ಅಂದರೆ ಯು ನೋ ಫಾರ್ ಶ್ಯೂರ್ ಮೀಶೋದಲ್ಲಿ ಎಷ್ಟು ಚೆನ್ನಾಗಿರೋ ಐಟಮ್ಸ್ ಸಿಗುತ್ತೆ ಅಂತ ಇದು ನಮ್ಮ ಸ್ಟುಡಿಯೋ ಟೂರ್ ಆಗಿತ್ತು ಹಾಗೆಯೇ ನಿಮಗೆ ಮೀಶೋ ಬಗ್ಗೆ ಗೊತ್ತೇ ಇದೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವಿನ್ನೂ ಡೌನ್ಲೋಡ್ ಮಾಡಿಲ್ಲ ಡೌನ್ಲೋಡ್ ಮಾಡಿ ಬಿಕಾಸ್ ಈ ಥರದ ಬ್ಯೂಟಿಫುಲ್ ಐಟಮ್ಸ್ ನಿಮಗೂ ಸಿಗುತ್ತೆ ನಿಮ್ಮ ಮನೇನ ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡ್ಬೋದು ಅಂತ ಹೇಳ್ತಾ ಹಾಗೆಯೇ ನನ್ನ कस्टमर आगबहुदु अथवा रीसेलर कूड आगबहुदु अल्ली शॉपिंग माडबहुदु एट अ टाइम वन प्रोडक्ट तगोबहुदु फ्री ऑफ कॉस्ट नो डेलिवरी बजेट फ्रेंडली प्रोडक्ट्स एंड ट्रस्टवर्दी प्रोडक्ट्स रिव्यूज नोडी तगोळ्ळी बिकाज़ नानु अदे माडोदु रिव्यूज ना नोडी तगोंड्रे मात्र नावु तगोळ्ळंत प्रोडक्ट्स चेन्नागिरुत्ते सो दैट्स वन टिप अंत हेळ्ता मीशो ऐप ना डाउनलोड माडि नेक्स्ट माडि ई ओंदु प्रोडक्ट्स ना शॉप माडि एंड आई होप निमगे निम्मेल्लरिगू नन्न ई ओंदु पुट्ट स्टूडियो टूर अंत हेळल्ल बट पुट्ट स्टूडियो डेकोरेशन thoughts and ideas ಇಷ್ಟವಾಗಿರುತ್ತೆ ಇಷ್ಟು ಅದರಲ್ಲಿ ಮಿಸ್ ಮಾತೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿ ಸದಾ ಹೀಗೆ ಇರಿ ನಿಮ್ಮ ಕನ್ನಡನ ಸದಾ ಪ್ರೋತ್ಸಾಹಿಸಿ lots of love bye।